ಬಹಳಷ್ಟು ಜನ ಬಿಜೆಪಿ ಮುಖಂಡರುಗಳು, ಬಿಜೆಪಿ ಹಿರಿಯ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪ ಸಾಹೇಬರು ಒಂದು ಟೈಮ್ ಕೇಳಿ ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ, ನಾಳೆ ಕೂಡ ಭೇಟಿ ಮಾಡುವಂತ ಕೆಲಸನ ಮಾಡ್ತಿದ್ದೀನಿ. ಕಾರ್ಯಕರ್ತರು ಒತ್ತಡನೂ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಒಂದು ಸೀಟ್ ಹೆಚ್ಚುವರಿನ ಕೇಳ್ತಾ ಇದ್ವಿ, ಅದನ್ನ ಬಗ್ಗೆ ಚರ್ಚೆ ಆಗುತ್ತೆ, ಚರ್ಚೆ ಆದ್ಮೇಲೆ ಎಲ್ಲ ಸರಿ ಆಗುತ್ತೆ. ನಮ್ಮ ಗುರಿ ಇರೋದು ಕಾಂಗ್ರೆಸ್ನ ಇಲ್ಲಿಂದ ದೂರ ಇಡೋಂಥ ಕೆಲಸ ಮಾಡಬೇಕು, ಮತ್ತೊಮ್ಮೆ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು, ದೇವೇಗೌಡರು ಸಾಹೇಬರು ಕೈ ಬಲಪಡಿಸೋಂಥ ಕೆಲಸನ ಮಾಡಬೇಕು ಅಂತ ನಾನು ಕೂಡ ಯಡಿಯೂರಪ್ಪ ಸಾಹೇಬರು ಒಂದು ಟೈಮ್ ಕೇಳಿ ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ, ನಾಳೆ ನಾಳೆ ಕೂಡ ಭೇಟಿ ಮಾಡೋಂಥ ಕೆಲಸನ ಮಾಡಿ. ಕಾರ್ಯಕರ್ತರು ಒತ್ತಡನೂ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಇವತ್ತು ಕೋರ್ಟಲ್ಲಿ ಬಂದು ಜಿಲ್ಲಾ ವಕೀಲರ ಸಂಘದ ಎಲ್ಲ ಪ್ರಮುಖರುಗಳನ್ನ ಮತ್ತಾಗೋ ವಕೀಲರುಗಳನ್ನ, ಹಿರಿಯ ವಕೀಲರುಗಳನ್ನ, ಆಮೇಲೆ ಮಹಿಳಾ ವಕೀಲರನ್ನ ಮತ್ತಾಗೋ ನಮ್ಮ ಸಹೋದರ ವಕೀಲರುಗಳನ್ನ ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಒಂದು ಆಶೀರ್ವಾದ ಪಡೆಯೋ ರೀತಿಯಲ್ಲಿ, ಯಾಕಂದರೆ ಪ್ರತಿ ಸರಿನೂ ಕೂಡ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿ, ಯಾಕಂದರೆ ಭಾಳಷ್ಟು ಜನ ತಂದೆ ಸ್ನೇಹಿತರಿದ್ದಾರೆ, ದೇವೇಗೌಡರು ಒಡನಾಟದವರಿದ್ದಾರೆ, ಹಾಗಾಗಿ ಅವ್ರನ್ನೆಲ್ಲರನ್ನು ಆಶೀರ್ವಾದ ಪಡೆಯುವಂತ ಕೆಲಸ ನೋಡಿ ಹಿರಿಯರ ಆಶೀರ್ವಾದ ಪಡೆದು ಚುನಾವಣೆಗೆ ಹೋಗುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ವಿ. ಅದೇ ಥರ ಈ ಸಂದರ್ಭದಲ್ಲೂ ಕೂಡ ಅವರ ಆಶೀರ್ವಾದನ ಪಡೆದು ಎಲ್ಲರ ಒಂದು ಸಹಕಾರನ ಕೇಳಿ ಇವತ್ತು ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಕೂಡ ಅದರಲ್ಲಿ ಪಾತ್ರರಾಗಿ ನಾವು ಕೂಡ ಇವತ್ತು ಚುನಾವಣೆಗೆ ಹೋಗುವಂಥ ಕೆಲಸನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಆಶೀರ್ವಾದ ಪಡೆದ್ವಿ. ಹಾಗಾಗಿ ಇವತ್ತು ಭೇಟಿ ನೀಡುವಂಥ ಕೆಲಸನ ಮಾಡಿದ್ವಿ ಅಂತ ಹೇಳಿ. ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಒಂದು ಕೂತ್ಕೊಂಡು ದೇವೇಗೌಡರು ಸಾಹೇಬರು ಮತ್ತು ಇವರು ನಮ್ಮ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ, ಬಿಜೆಪಿ ಅವರ ಜನರಲ್ ಸೆಕ್ರೆಟರಿ, ಸೆಂಟ್ರಲಿಂದ ಜನರಲ್ ಸೆಕ್ರೆಟರಿ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಕೂತ್ಕೊಂಡು ಇವತ್ತು ಚರ್ಚೆ ಮಾಡ್ತಾರೆ. ಒಂದು ಸೀಟ್ ಹೆಚ್ಚುವರಿನ ಕೇಳ್ತಾ ಇದ್ವಿ, ಅದನ್ನ ಬಗ್ಗೆ ಚರ್ಚೆ ಆಗುತ್ತೆ, ಚರ್ಚೆ ಆದ್ಮೇಲೆ ಎಲ್ಲ ಸರಿ ಆಗುತ್ತೆ ಅಂತಂದ್ರು. ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಅಲ್ಲ, ಈಗ ಅದನ್ನೇ ಹೇಳ್ತಾ ಅಲ್ವಾ, ಒಂದು ಸೀಟ್ ಹೆಚ್ಚುವರಿ ಕೇಳ್ತಾರೆ, ಅದು ಚರ್ಚೆ ಆದ್ಮೇಲೆ ಸರಿ ಆಗುತ್ತೆ ಹೇಳಿ ಸರ್. ಸರ್, ಅದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ, ನನ್ನ ಗಮನಕ್ಕೆ ಬಂದರೆ ಚರ್ಚೆ ಮಾಡ್ತೀನಿ. ಈಗ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೋಗುವಂಥ ಕೆಲಸನ ಮಾಡ್ತಾ ಇದ್ದೀವಿ. ಭಾಳಷ್ಟು ಜನ ಬಿಜೆಪಿ ಮುಖಂಡರುಗಳು, ಬಿಜೆಪಿ ಹಿರಿಯ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಯಡಿಯೂರಪ್ಪ ಸಾಹೇಬರು ಒಂದು ಟೈಮ್ ಕೇಳಿ ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ, ನಾಳೆ ನಾಳೆ ಕೂಡ ಭೇಟಿ ಮಾಡುವಂಥ ಕೆಲಸನ ಮಾಡ್ತಿದ್ದೀನಿ. ಹಾಗಾಗಿ ಎಲ್ಲರೂ ಒಂದು ಸಮ್ಮುಖವಾಗಿ ಒಂದು ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಚುನಾವಣೆ ಎದುರಿಸೋಂಥ ಕೆಲಸ ಮಾಡ್ತೀವಿ. ನಮ್ಮ ಗುರಿ ಇರೋದು ಕಾಂಗ್ರೆಸ್ನ ಇಲ್ಲಿಂದ ದೂರ ಇಡೋಂಥ ಕೆಲಸ ಮಾಡಬೇಕು, ಮತ್ತೊಮ್ಮೆ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು, ದೇವೇಗೌಡರು ಸಾಹೇಬರು ಕೈ ಬಲಪಡಿಸೋಂಥ ಕೆಲಸನ ಮಾಡಬೇಕು ಅಂತ, ಜಿಲ್ಲೆಯಲ್ಲಿ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿಯೂ ಶ್ರಮಿಸೋಂಥ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ವಿಚಾರ ಇನ್ನೂ ನಮ್ಮ ಹತ್ರ ಮಾಹಿತಿ ಇಲ್ಲ ಸರ್. ಒಟ್ಟಿನಲ್ಲಿ ಏನೇನು ಜನ ತೀರ್ಮಾನ ಮಾಡ್ತಾರೆ, ಮಂಡ್ಯ ಜನ ತೀರ್ಮಾನ ಮಾಡ್ತಾರೆ, ಹಾಗೂ ಅಲ್ಲಿರೋಂಥ ಎಲ್ಲ ಕಾರ್ಯಕರ್ತರು ಒತ್ತಡನೂ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ಆ ಒತ್ತಡದ ಮೇಲೆ ಅವರೆಲ್ಲರೂ ಕೂಡ ಏನು ಅಭಿಪ್ರಾಯ ಸೂಚಿಸ್ತಾರೆ, ದೇವೇಗೌಡರು ಸಾಹೇಬರು ಏನು ಅಭಿಪ್ರಾಯ ಸೂಚಿಸ್ತಾರೆ, ಕುಮಾರಣ್ಣ ಏನು ತೀರ್ಮಾನ ತಗೋತಾರೆ, ಅದ್ರ ಬಗ್ಗೆ ಅವರು ಖಂಡಿತವಾಗ್ಲೂ ಮುಂದಿನ 2 ದಿನದಲ್ಲಿ ಅವರೇ ಬಂದು ಆಚೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ ಮಾಧ್ಯಮ ಮಿತ್ರರ ಮುಖಾಂತರ. ಮಾಧ್ಯಮದವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೋಗುವಂಥ ಕೆಲಸ ಮಾಡಿ ಚುನಾವಣೆಗೆ ಹೋಗುವಂಥ ಕೆಲಸ ಮಾಡಿ.